ಹೌದು.
ಅಲ್ಲಿ ಬಿಡ್ದ ಅದೇ ಸರ ಭಯ ಮಂಜು ಇಂತ ಬಹುದು ಆಮೇಲೆ ಸರ್ಕಾರಕ್ಕೆ
ಅಧಿಕಾರ ಅಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಯುವಾನಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ರಾಜ್ಯ ಸರ್ಕಾರ ಅಧಿಕಾರ ಅಧಿಕಾರ ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ಟು ಆ ಗ್ಯಾರಂಟಿಗಳನ್ನು ಈಡೇರಿಸಲಿಕ್ಕಾಗದೇನೆ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇರಬಹುದು, ಅದೇ ರೀತಿ ರಸ್ತೆಗಳ ಅಭಿವೃದ್ಧಿ ಇರಬಹುದು, ಆರೋಗ್ಯ ಕ್ಷೇತ್ರದಲ್ಲಿ ಇರಬಹುದು, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ವಿಫಲವಾಗಿರ್ತಕ್ಕಂಥದ್ದನ್ನ ಬೇಸತ್ತಿರ್ತಕ್ಕಂಥ ಜನ ಕಾಂಗ್ರೆಸ್ ಅನ್ನತಕ್ಕಂಥ ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದು ಅವರ ಆಡಳಿತಾವಧಿಯಲ್ಲಿ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಗಿದಿದ್ದಂತೆ ಫಲಿತಾಂಶ ಬರ್ತಿದ್ದಾಗೆ ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ತನ್ನ ಖಜಾನೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡೋದ್ರ ಮುಖಾಂತರ ಖಜಾನೆಯನ್ನು ತುಂಬಿಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡಿದೆ. ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಅರ್ಥನೆ ಮಾಡಿಕೊಳ್ಳಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದೇ ಬಾರಿಗೆ 3 ರೂಪಾಯಿ 3.5 ರೂಪಾಯಿ
ಬೆಲೆಯನ್ನ ಹೆಚ್ಚಳ ಮಾಡಿದಂತ ಮೊಟ್ಟ ಮೊದಲ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಜಾರಿಗೆ ತರೋದ್ರ ಮುಖಾಂತರ ಅಭಿವೃದ್ಧಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಮರೆತು ಜನ ವಿರೋಧ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರಲಿಲ್ಲ, ಆದ್ದರಿಂದ ಇವತ್ತು ಸರ್ಕಾರ ಆದೇಶವಾಗಿ ಜನರಿಗೆ ಪೆಟ್ರೋಲ್ ಮೇಲೆ 3 ರೂಪಾಯಿ ಮತ್ತು ಡೀಸೆಲ್ ಮೇಲೆ 3.5 ರೂಪಾಯಿ ಸಮಾನುಭವರು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮತ್ತೆ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಇವತ್ತು ಸರ್ಕಾರ ಇವತ್ತು ನಾವು ಭಾರತೀಯ ಜನತಾ ರಾಜ್ಯ ಸರ್ಕಾರ ಕೂಡಲೇ ಈ ಬೆಲೆ ಏರಿಕೆಯನ್ನು ಹಿಂತೆಗೆದುಕೋಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಆರ್ಥಿಕ ಹೊರೆಯನ್ನ ಇವತ್ತು ಹೊರತಕ್ಕಂತ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರು ಹಿಂದಿನ ಯಾವುದೇ ಒಂದರಲ್ಲಿ ಜನರಿಗೆ ಹೊರೆ ಆಗ್ತಕ್ಕಂತ ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ಆದ್ರೆ ಇವತ್ತಿನ ಸಿದ್ದರಾಮಯ್ಯವರು ಪ್ರತಿಯೊಬ್ಬ ವ್ಯಕ್ತಿಗೆ ಡೀಸೆಲ್ ಪೆಟ್ರೋಲ್ ಇವತ್ತು ಆ ಗ್ಯಾರಂಟಿಯನ್ನ ಒಂದು ಹೇಳಿಕೊಂಡು ಇವತ್ತು ಈ ರೀತಿಯ ಒಂದು ದೊಡ್ಡ ಇವತ್ತು ಆರ್ಥಿಕ ಹೊರೆಯನ್ನ ಇವತ್ತು ರಾಜ್ಯಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಹೇಳಿಕೆ ಬಯಸೋದು ಏನಪ್ಪಾ ಅಂತಂದ್ರೆ, ಹಿಂದಿನ ತಮ್ಮ ಅಧಿಕಾರದ ಅವಧಿಯಲ್ಲಿ ಕೂಡ ನಾವು ಇದೇ ರೀತಿ ಎಲ್ಲ ಭಾಗಿ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು